ಕೋಟಿ ಅಂಗಳ ತಲುಪಿದೆ ಕರ್ನಾಟಕ ಬೈ ಎಲೆಕ್ಷನ್ ವಾರ್. ರಾಜ್ಯದಲ್ಲಿ ಲೋಕಸಭಾ ಉಪಚುನಾವಣೆ ರದ್ದುಪಡಿಸಿ ಅಂತ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಧಿಸೂಚನೆ ರದ್ದು ಕೋರಿ ರಾಷ್ಟ್ರಪತಿಗಳಿಗೆ ಈ ಪತ್ರವನ್ನ ಬರೆದಿರೋದು ಕಿಮ್ಮನೆ ರತ್ನಾಕರ್. ರಾಷ್ಟ್ರಪತಿ ಅಂಗಳ ತಲುಪಿದೆ ಕರ್ನಾಟಕ ಬೈ ಎಲೆಕ್ಷನ್ ವಾರ್. ಇನ್ಫ್ಯಾಕ್ಟ್ ನಿನ್ನೆ ಮೂರೂ ಪಕ್ಷಗಳು ಈ ಚಿಂತನೆಯನ್ನ ಮಾಡ್ತಾ ಇದ್ವು. ಲೋಕಸಭೆ ಚುನಾವಣೆ ಉಪಚುನಾವಣೆ ನಡೆಸೋದ್ರಿಂದ ಯಾವುದೇ ಲಾಭ ಇಲ್ಲ, ಅದ್ರ ಜೊತೆಗೆ ಅಭ್ಯರ್ಥಿಗಳು ಕೂಡ ಈಗ ಮೂರೂ ಪಕ್ಷದಿಂದ ರೆಡಿ ಇಲ್ಲ ಅಖಾಡಕ್ಕೆ ಇಳಿಯೋದಕ್ಕೆ. ಬಿಜೆಪಿಯವರು ನಾವೇ ಟಿಕೆಟ್ ಕೊಡ್ತೀವಿ ಅಂದ್ರೂ ಕೂಡ ಎಷ್ಟೋ ಅಭ್ಯರ್ಥಿಗಳು ನಮ್ಗೆ ಬೇಡ, ಇನ್ನೊಂದು ಮೂರ್ನಾಲ್ಕು ತಿಂಗಳಿಗೆ ಯಾಕೆ ನಾವು ಚುನಾವಣೆಗೆ ನಿಲ್ಬೇಕು ಅನ್ನೋ ಮನೋಭಾವನೆಯನ್ನ ಹೊಂದಿದ್ದಾರೆ. ಹಣ ಕೂಡ ವ್ಯರ್ಥವಾಗುತ್ತೆ ಅಂತ. ಸೊ ಮೂರೂ ಪಕ್ಷಗಳ ಅಭ್ಯರ್ಥಿಗಳಲ್ಲಿ ಟಿಕೆಟ್ ಕೊಟ್ಟರೂ ಕೂಡ ಈಗ ನಿಲ್ಲುವಂತ ಪರಿಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ. ಸೊ ಹೀಗಾಗಿ ಈಗ ರಾಷ್ಟ್ರಪತಿ ಅಂಗಳ ತಲುಪಿದೆ ಕರ್ನಾಟಕ ಬೈ ಎಲೆಕ್ಷನ್ ವಾರ್. ರಾಜ್ಯದಲ್ಲಿ ಲೋಕಸಭಾ ಉಪಚುನಾವಣೆ ರದ್ದುಪಡಿಸಿ ಅಂತ ಪತ್ರವನ್ನ ಕಿಮ್ಮನೆ ರತ್ನಾಕರ್ ಬರೆದಿದ್ದಾರೆ. ನಾಲ್ಕು ತಿಂಗಳ ಅಧಿಕಾರ ಇರಲ್ಲ, ಎಲೆಕ್ಷನ್ಗೆ ನೀವು ತಡೆ ನೀಡಬೇಕು ಅಂತ. ಆಂಧ್ರಪ್ರದೇಶ ಹಾಗೇನೆ ಒಡಿಶಾದಲ್ಲಿ ಇಲ್ಲದ ಎಲೆಕ್ಷನ್ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಅಂತ ಅವರು ಪ್ರಶ್ನೆಯನ್ನ ಎತ್ತಿರೋದು. ಚುನಾವಣಾ ಆಯೋಗದ ನಿರ್ಧಾರ ಅನುಮಾನ ಹುಟ್ಟಿಸುವಂತಿದೆ. ಲೋಕಸಭೆ ಬೈ ಎಲೆಕ್ಷನ್ ನಡೆದ್ರೆ ಹಣ ಮತ್ತೆ ಸಮಯ ಎರಡೂ ಕೂಡ ವ್ಯರ್ಥವಾಗುತ್ತೆ. ಬೈ ಎಲೆಕ್ಷನ್ ಅಧಿಸೂಚನೆ ಆದಷ್ಟು ಬೇಗ ನೀವು ರದ್ದುಪಡಿಸಿ. ನೀವು ರದ್ದುಪಡಿಸದೇ ಇದ್ರೆ ನ್ಯಾಯಾಲಯಕ್ಕೆ ನಾವು ಮನವಿಯನ್ನ ಮಾಡಬೇಕಾಗುತ್ತೆ ಅಂತ ಕೂಡ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿರುವಂತ ಕಿಮ್ಮನೆ ರತ್ನಾಕರ್ ಈ ಎಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಲೋಕಸಭೆ ಬೈ ಎಲೆಕ್ಷನ್ಗೆ ತಡೆ ಕೊಡಬೇಕು ಅಂತ ಕಿಮ್ಮನೆ ರತ್ನಾಕರ್ ಪತ್ರವನ್ನ ಬರೆದಿದ್ದಾರೆ. ರಾಷ್ಟ್ರಪತಿಗಳ ಜೊತೆ ಪ್ರಧಾನಿ ಮೋದಿಗೂ ಕೂಡ ಕಿಮ್ಮನೆ ರತ್ನಾಕರ್ ಈ ಪತ್ರವನ್ನ ಬರೆದಿದ್ದಾರೆ. ಲೋಕಸಭೆ ಬೈ ಎಲೆಕ್ಷನ್ ಮಾಡಿದ್ರೆ ಹಣ, ಅದ್ರ ಜೊತೆಗೆ ಸಮಯ ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಬೈ ಎಲೆಕ್ಷನ್ ಅಧಿಸೂಚನೆ ಆದಷ್ಟು ಬೇಗ ರದ್ದುಪಡಿಸಿ. ಒಂದು ವೇಳೆ ನೀವು ರದ್ದುಪಡಿಸಲಿಲ್ಲ ಅಂದ್ರೆ ಕೋರ್ಟ್ ಮೆಟ್ಲನ್ನ ನಾವು ಹತ್ತಬೇಕಾಗುತ್ತೆ ಅಂತ ಕೂಡ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಈ ಪತ್ರವನ್ನ ರಾಷ್ಟ್ರಪತಿಗಳಿಗೆ ಹಾಗೇನೆ ಪ್ರಧಾನಿ ಮೋದಿ ಅವರಿಗೂ ಕೂಡ ಕಿಮ್ಮನೆ ರತ್ನಾಕರ್ ಕಳಿಸಿದ್ದಾರೆ. ಇಲ್ಲಿ ಅವರು ಪ್ರಮುಖವಾಗಿ ಮೆನ್ಷನ್ ಮಾಡಿರೋದು ಒಂದು ಟೈಮ್ ವೇಸ್ಟ್ ಆಗುತ್ತೆ, ಇನ್ನೊಂದು ಹಣ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಒಂದ್ ವೇಳೆ ಗೆದ್ದಂತ ಅಧಿಕಾರ ಹಿಡಿದ್ರು ಕೂಡ ಗೆದ್ದಂತ ಅಭ್ಯರ್ಥಿಗಳು ನಾಲ್ಕು ತಿಂಗಳು ಕೂಡ ಅಧಿಕಾರದಲ್ಲಿ ಸರಿಯಾಗಿ ಇರೋದಕ್ಕಾಗಲ್ಲ, ಏನು ಸಾಧನೆ ಮಾಡೋದಕ್ಕಾಗೋದಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಕೂಡ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಆಂಧ್ರಪ್ರದೇಶ ಹಾಗೇನೆ ಒಡಿಶಾದಲ್ಲಿ ಇಲ್ಲದ ಎಲೆಕ್ಷನ್ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ತಿದ್ದೀರಾ, ಇದು ಸಾಕಷ್ಟು ಡೌಟ್ಫುಲ್ ಅಂತ ಅವ್ರ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಕೆಪಿಸಿಸಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್, ಇನ್ಫ್ಯಾಕ್ಟ್ ನಿನ್ನೆ ಮೂರೂ ಪಕ್ಷಗಳು ಇಂಥದೊಂದು ಚಿಂತನೆಯನ್ನ ಮಾಡಿದ್ವು ಅಂತ ಚರ್ಚೆ ನಡೀತಾ ಇತ್ತು. ಎಲೆಕ್ಷನ್ ಕಮಿಷನ್ಗೆ ಲೆಟರ್ ಬರೆಯೋದು ಅಥವಾ ರಾಷ್ಟ್ರಪತಿಗಳಿಗೆ ಬರೆಯೋದು, ಏನೋ ಒಂದು ಮಾಡಿ ಎಲೆಕ್ಷನ್ ಅನ್ನ ರದ್ದು ಮಾಡಬಹುದು ಅನ್ನೋ ಚಿಂತನೆಯಲ್ಲಿದ್ವು. ಬಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಕಿಮ್ಮನೆ ರತ್ನಾಕರ್ ಪತ್ರವನ್ನ ಆಲ್ರೆಡಿ ಬರೆದಿದ್ದಾರೆ, ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಲೆಟರ್ ಅಲ್ಲಿ ಹಳಕಟ್ಟಿ? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಏನು ಮೂರು ತಿಂಗಳು ಇರಬೇಕಾದ್ರೆ ಒಂದು ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಸತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಒಂದು ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಕೂಡ ಕೇಳಿಬರ್ತಾ ಇತ್ತು. ದೇಶವ್ಯಾಪಿ ಕೂಡ ಇಂಥ ಒಂದು ಚರ್ಚೆ ಕೂಡ ಶುರುವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ನಾಯಕರು ಕೂಡ ಒಂದು ಚುನಾವಣಾ ಆಯೋಗದ ವಿರುದ್ಧವಾಗಿ ಸಾಕಷ್ಟು ಆಕ್ಷೇಪವನ್ನು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದಿಷ್ಟು ಮುಖಂಡರು ಟ್ವೀಟ್ ಮೂಲಕ ಕೂಡ ಇದನ್ನು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದೀಗ ಕಾಂಗ್ರೆಸ್ ಮುಖಂಡರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ರಾಷ್ಟ್ರಪತಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಚುನಾವಣಾ ಆಯೋಗ ಕೂಡ ಪತ್ರವನ್ನು ಬರೆದಿದ್ದಾರೆ. ಅಂದ್ರೆ ಮೂರು ತಿಂಗಳ ಇರಬೇಕಾದ್ರೆ ಒಂದು ಉಪಚುನಾವಣೆ ನಡೆಸ್ತಾ ಇರೋದು ಎಷ್ಟು ಸರಿ? ಇದು ಒಂದು ಜನರ ಒಂದು ತೆರಿಗೆ ನೀಡತಕ್ಕಂತ ಒಂದು ಹಣವನ್ನ ಪೋಲ್ ಮಾಡತಕ್ಕಂತ ಒಂದು ವ್ಯವಸ್ಥೆ ಆಗಿದೆ. ಕೂಡಲೇ ಇದಕ್ಕೆ ಬ್ರೇಕ್ ಹಾಕಬೇಕು. ಏನು ಒಂದು ಚುನಾವಣೆ ನಡೆಸಬೇಕು ಅಂತಕ್ಕಂತ ಒಂದು ಚುನಾವಣಾ ಆಯೋಗ ಅಧಿಸೂಚನೆಯನ್ನು ಹೊರಡಿಸಿದೆ, ಆ ಅಧಿಸೂಚನೆಯನ್ನ ರದ್ದು ಮಾಡಬೇಕು ಅಂತಕ್ಕಂತ ಒಂದು ಒತ್ತಾಯ ಮಾಡ್ತಾನೆ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು ಒಂದು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಈ ಪತ್ರವನ್ನು ಪ್ರಧಾನಮಂತ್ರಿಗಳು ಕೂಡ ಒಂದು ಬರೆದಿದ್ದಾರೆ, ಜೊತೆಗೆ ಚುನಾವಣಾ ಆಯೋಗ ಕೂಡ ಬರೆದಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಕೇವಲ ಒಂದು ಸಾರ್ವತ್ರಿಕ ಚುನಾವಣೆ ಲೋಕಸಭೆ ಚುನಾವಣೆಗೆ ಕೇವಲ ಮೂರು ತಿಂಗಳು ಮಾತ್ರ ಬಾಕಿ ಇದೆ, ಬಾಕಿ ಇರಬೇಕಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿ, ಶಿವಮೊಗ್ಗ ಮತ್ತು ಮಂಡ್ಯ ಕೂಡ ಒಂದು ಉಪಚುನಾವಣೆಯನ್ನು ಘೋಷಣೆ ಮಾಡಿದಿರಿ, ಇದು ಎಷ್ಟು ಸರಿ? ಕೂಡಲೇ ಈ ಅಧಿಸೂಚನೆಯನ್ನು ರದ್ದು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾನೆ ಪತ್ರವನ್ನು ಬರೆದಿದ್ದಾರೆ. ಅಂದ್ರೆ ಅಂತಿಮವಾಗಿ ಈ ಪತ್ರ ಇದೀಗ ರಾಷ್ಟ್ರಪತಿ ಅಂಗಳವನ್ನ ಮತ್ತು ಪ್ರಧಾನಮಂತ್ರಿಗಳ ಅಂಗಳವನ್ನ ಮತ್ತು ಚುನಾವಣಾ ಆಯೋಗದ ಅಂಗಳವನ್ನ ತಟ್ಟಿದಂತಾಗಿದೆ ಅಂತ ಹೇಳ್ಬೋದು. ಈಗಲಾದ್ರೂ ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು, ಚುನಾವಣಾ ಆಯೋಗ ಆಗಿರ್ಬೋದು, ಈ ಬಗ್ಗೆ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತಾ ಅಧಿಸೂಚನೆ ರದ್ದು ಮಾಡುತ್ತಾ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಈ ಕುತೂಹಲದ ನಡುವೆನೆ ಕೂಡ ಒಂದು ಮೂರು ರಾಜಕೀಯ ಪಕ್ಷಗಳು ಚುನಾವಣೆಗೆ ಒಂದು ಬರದ ಸಿದ್ಧತೆಯನ್ನು ಕೂಡ ನಡೆಸಿದೆ ಶರ್ಮಿತಾ.